ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟಾಟಾ ಮೋಟಾರ್ಸ್ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿರುವ ತನ್ನ ಆಲ್ಟ್ರೋಸ್ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಕಾರಿನ ಬೆಲೆಯನ್ನು ಕಡಿಮೆಗೊಳಿಸಿದೆ. ಆಲ್ಟ್ರೋಸ್ ಡೀಸೆಲ್ ಮಾದರಿಯ ಬೆಲೆಯನ್ನು 40,000 ರೂಪಾಯಿಗಳಷ್ಟು ಕಡಿತಗೊಳಿಸಲಾಗಿದೆ. ಆಲ್ಟ್ರೋಸ್ ಡೀಸೆಲ್ ಕಾರನ್ನು ಎಕ್ಸಿ, ಎಕ್ಸ್ಎಂ, ಎಕ್ಸ್ಟಿ, ಎಕ್ಸ್ಜೆಡ್ ಹಾಗೂ ಎಕ್ಸ್ಜೆಡ್ ಓ ಎಂಬ 5 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಬೇಸ್ ಮಾದರಿಯಾದ ಎಕ್ಸಿ ಡೀಸೆಲ್ ಮಾದರಿಯನ್ನು ಹೊರತುಪಡಿಸಿ ಇತರ ಎಲ್ಲ ಡೀಸೆಲ್ ಮಾದರಿಗಳ ಬೆಲೆಯನ್ನು ಕಡಿತಗೊಳಿಸಲಾಗಿದೆ. ಬೆಲೆ ಇಳಿಕೆಯ ನಂತರ ಆಲ್ಟ್ರೋಸ್ ಡೀಸೆಲ್ ಮಾದರಿಯ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 6,99,000 ರೂಪಾಯಿಗಳಿಂದ 9,09,000 ರೂಪಾಯಿಗಳಾಗಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ಯಾವ ಕಾರಣಕ್ಕೆ ಬೆಲೆಯನ್ನು ಕಡಿತಗೊಳಿಸಲಾಗಿದೆ ಎಂಬ ಮಾಹಿತಿಯನ್ನು ನೀಡಿಲ್ಲ. ಡೀಸೆಲ್ ಮಾದರಿಯ ಕಾರುಗಳಿಗಿಂತ ಪೆಟ್ರೋಲ್ ಮಾದರಿಯ ಕಾರುಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಲೆಯನ್ನು ಕಡಿತಗೊಳಿಸಿರುವ ನಿರೀಕ್ಷೆಗಳಿವೆ. ಡೀಸೆಲ್ ಆಲ್ಟ್ರೋಸ್ ಬೇಸ್ ಮಾದರಿಯ ಬೆಲೆಯು ಪೆಟ್ರೋಲ್ ಮಾದರಿಯ ಬೇಸ್ ಮಾದರಿಗಿಂತ 1.50 ಲಕ್ಷ ರೂಪಾಯಿಗಳಷ್ಟು ಕಡಿಮೆಯಾಗಿದೆ. ಡೀಸೆಲ್ ಆಲ್ಟ್ರೋಸ್ನ ಬೇಸ್ ಮಾದರಿಯ ಬೆಲೆಯು ಪೆಟ್ರೋಲ್ ಮಾದರಿಯ ಬೇಸ್ ಮಾದರಿಗಿಂತ 1,50,000 ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಇತರ ಡೀಸೆಲ್ ಮಾದರಿಗಳ ಬೆಲೆಯು ಪೆಟ್ರೋಲ್ ಮಾದರಿಗಳಿಗಿಂತ 1,20,000 ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಬೇಸ್ ಮಾದರಿಯಾದ ಎಕ್ಸಿ ಹಾಗೂ ಎಕ್ಸ್ಎಂ ಮಾದರಿಯ ನಡುವೆ 51,000 ರೂಪಾಯಿಗಳಷ್ಟು ವ್ಯತ್ಯಾಸವಿದೆ. ಆಲ್ಟ್ರೋಸ್ ಕಾರನ್ನು 2 ಇಂಜಿನ್ ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಇವುಗಳಲ್ಲಿ 1.2 ಲೀಟರ್ನ 3 ಸಿಲಿಂಡರ್ನ ಪೆಟ್ರೋಲ್ ಇಂಜಿನ್ 85 BHP ಪವರ್ ಹಾಗೂ 113 NM ಟಾರ್ಕ್ ಉತ್ಪಾದಿಸಿದರೆ 1.5 ಲೀಟರ್ನ 4 ಸಿಲಿಂಡರ್ನ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ 89 BHP ಪವರ್ ಹಾಗೂ 200 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಎರಡು ಇಂಜಿನ್ಗಳಲ್ಲಿ 5 ಸ್ಪೀಡಿನ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೋಡಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.